ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಚೈತ್ರಾ ಪಂಡಿತ್ ನ್ಯಾಚುರಲ್ ಮೆಡಿಸಿನ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್ ಸಮನ್ವಿತ ಯೋಗಶಾಲಾ ಹೊನ್ನಾವರ ಮನುಷ್ಯ ಒಬ್ಬ ತೀರ್ಕೊಂಡ್ಮೇಲೆ ಅವನ ಹಿಂದೆ ಉಳಿಯುವಂಥದ್ದು ಏನ್ ಹೇಳಿ ಅವನ ಪಳೆಯುಳಿಕೆಗಳು ಅಲ್ವಾ ಈ ಪಳೆಯುಳಿಕೆಗಳು ಏನಾಗತ್ತಪ್ಪ ಅಂತಂದ್ರೆ ಎಷ್ಟೋ ಸಹಸ್ರ ಸಹಸ್ರ ವರ್ಷಗಳು ದಾಟಿದ್ರು ಸಹ ಹಾಗೇ ಉಳಿದ್ಬಿಡತ್ತೆ ಮಣ್ಣಲ್ಲಿ ಬೇರೆದೆಲ್ಲ ಮಣ್ಣಾಗಿ ಹೋದ್ರೂ ಸಹ ಪಳೆಯುಳಿಕೆಗಳು ಹಾಗೆ ಉಳ್ಕೊಂಡಿರುತ್ತೆ ಹಾಗಾಗಿ ಈ ಇತಿಹಾಸ ತಜ್ಞರು ಅಥವಾ ಆಂಥ್ರಪಾಲಜಿಸ್ಟ್ ಅಂತ ನಾವೇನ್ ಕರಿತೀವಿ ಪಳೆಯುಳಿಕೆ ತಜ್ಞರು ಏನಿದ್ದಾರೆ ಅವರು ಈ ಒಂದು ಎಕ್ಸ್ಕವೇಷನ್ ಮಾಡಿದಾಗ ಅಥವಾ ಹಳೇದೇನಾದರೂ ಒಂದು ಹುಡುಕಬೇಕು ಅಂತ ಕಂಡ್ರೆ ಆ ಸೈಂಟಿಸ್ಟ್ಗಳು ಪಳೆಯುಳಿಕೆಗಳ ಆಧಾರದ ಮೇಲೆ ನಮ್ಗೆ ಬೇಕಾಗಿರುವಂತಹ ರಿಸಲ್ಟ್ ಅನ್ನ ರಿಸರ್ಚ್ ಅನ್ನ ಮಾಡ್ತಾ ಹೋಗ್ತಾರೆ ಈ ಪಳೆಯುಳಿಕೆಗಳು ಹೆಚ್ಚಾಗಿ ಏನ್ರಿಂದ ಮಾಡಲ್ಪಟ್ಟಿರುತ್ತೆ ಅವು ನಮ್ಮ ಮೂಳೆಗಳಾಗಿರುತ್ತೆ ಅಲ್ವಾ ನಮ್ಮ ಮೂಳೆಗಳು ಹೆಚ್ಚಿನದಾದಂತಹ ಖನಿಜ ಲವಣಗಳಿಂದ ಮಾಡಲ್ಪಟ್ಟಿರುತ್ತೆ ಇವಾಗ ನಮ್ಮ ಹಿಸ್ಟ್ರಿಯನ್ನ ತಗೊಂಡ್ರೆ ನಮ್ಮ ಒಂದು ಈ ಒಂದು ಜನರೇಷನ್ ಏನಿದೆ ಮೊದಲಿನ ಈಗ ಒಂದು ಮುನ್ನೂರಿಂದ ಐನೂರು ವರ್ಷಗಳ ಅಥವಾ ಇನ್ನೂರರಿಂದ ಒಂದು ನಾನ್ನೂರು ವರ್ಷಗಳ ಹಳೆಯ ಜನರೇಷನ್ನ ಪಳೆಯುಳಿಕೆಗಳನ್ನ ಒಬ್ಸರ್ವ್ ಮಾಡಿದಾಗ ಅದರ ಮೇಲೆ ರಿಸರ್ಚ್ ಅನ್ನ ಮಾಡಿದಾಗ ಹಾಗೇನೆ ಅದ್ರ ಜೊತೆ ಜೊತೆಗೆ ಈಗ ಸಿಗ್ತಾ ಇರುವಂತಹ ಇತ್ತೀಚಿನ ಒಂದು ಪಳೆಯುಳಿಕೆಗಳಾಗಿರ್ಬಹುದು ಅಥವಾ ಬೋನ್ ಅನ್ನ ನಾವು ರಿಸರ್ಚ್ ಮಾಡಿದಾಗ ಕಂಡು ಬರ್ತಾ ಇರುವಂತಹ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ ಮೊದಲಿನ ಪಳಿಯುಳಿಕೆಗಳಲ್ಲಿರುವಂತಹ ಬೋನ್ಸ್ ಅತ್ಯಂತ ಗಟ್ಟಿ ಮುಟ್ಟಾಗಿದ್ವು ಶಕ್ತಿಶಾಲಿಯಾಗಿದ್ವು ಹಾಗೇನೆ ಇವಾಗಿನ ಮೂಳೆಗಳೇನಿದೆ ಅಷ್ಟು ಗಟ್ಟಿಯಾಗಿಲ್ಲ ಅವು ಬ್ರಿಟಲ್ನೆಸ್ ಅನ್ನ ಹೊಂದಿವೆ ಅಥವಾ ಒಂದು ಮೂಳೆ ರೋಗ ಅಂತ ಏನ್ ಹೇಳ್ತೀವಿ ಆಸ್ಟಿಯೋಪೋರೋಸಿಸ್ ಅಂತ ಕರಿತೀವಿ ಒಳಗಡೆ ಎಲ್ಲ ಒಂಥರ ನೀರಿನ ಗುಳ್ಳೆಗಳ ಹಾಗೆ ಪೋರಸ್ ಆಗಿರುವಂತಹ ಮೂಳೆಗಳನ್ನ ಹೊಂದಿದೆ ಹಾಗಾದ್ರೆ ಇದಕ್ಕೇನ್ ಕಾರಣ ಯಾಕೆ ಹೀಗಾಗ್ತಾ ಇದೆ ಅಂತ ಕೇಳಿದ್ರೆ ಮೊದಲಿನ ಮೂಳೆಗಳು ಯಾಕಷ್ಟು ಗಟ್ಟಿ ಇರ್ತಾ ಇದ್ವು ನೀವೇ ಕೇಳಿರ್ಬಹುದಲ್ವಾ ಎಲ್ರು ಮುಂಚಿನವ್ರೇನಪ್ಪಾ ನಮ್ಮ ಅಜ್ಜಿ ಕಾಲದವ್ರೆಲ್ಲ ತುಂಬಾ ಸ್ಟ್ರಾಂಗ್ ಆಗಿರ್ತಾ ಇದ್ರು ತುಂಬಾ ಗಟ್ಟಿ ಅವರು ಎಷ್ಟು ಕೆಲಸ ಬೇಕಾದ್ರೂ ಮಾಡ್ತಾ ಇದ್ರು ಈವನ್ ವಯಸ್ಸಾದ ಕಾಲದಲ್ಲೂ ಸಹ ಅವರು ಗಟ್ಟಿ ಆಗಿರ್ತಾ ಇದ್ರು ಅಂತ ಹೇಳಿ ಮಾತಾಡ್ಕೊಳ್ಳೋದನ್ನಂತೂ ನೀವು ಕೇಳೇ ಇರ್ತೀರಾ ಅಥವಾ ನೀವು ಅದ್ರ ಒಂದು ಭಾಗನೇ ಆಗಿರ್ಬಹುದು ಹಾಗಾದ್ರೆ ಆವಾಗಿನ ಆ ಒಂದು ಮೂಳೆಗಳ ಸಾಂದ್ರತೆಗೂ ಈವಾಗಿನ ಈ ಕಡಿಮೆಗೊಂಡ ಮೂಳೆಯ ಸಾಂದ್ರತೆಗೂ ಏನಿರಬಹುದು ಕಾರಣ ಯೋಚನೆ ಮಾಡಿ ನೋಡಿ ಸ್ವಲ್ಪ ಏನಿರಬಹುದಪ್ಪ ಅಂತ ಕೇಳಿದ್ರೆ ಆಹಾರ ಪದ್ಧತಿ ಅಂತ ಮುಖ್ಯವಾಗಿ ನಮ್ಗೆ ಕಾಣಿಸೋ ಅಂಥದ್ದು ಮುಂಚೆ ಆಹಾರ ಪದ್ಧತಿ ತುಂಬಾ ಚೆನ್ನಾಗಿರ್ತಾ ಇತ್ತು ಎಲ್ಲ ನ್ಯೂಟ್ರಿಷನ್ ಅನ್ನು ಒಳಗೊಂಡಿದ್ದಂತಹ ಆಹಾರವನ್ನ ಸೇವನೆಯನ್ನ ಮಾಡ್ತಾ ಇದ್ರು ನನ್ಗೆ ಈಗ್ಲೂ ನೆನಪಿದೆ ಮನೆಯಲ್ಲಿ ನಾನು ಬೆಳೆದು ಬಂದಿದ್ದು ತುಂಬಾ ಹಳ್ಳಿಯಿಂದ ನಮ್ಮ ಮನೆಯಲ್ಲಿ ಹೇಗೆ ಅಂತಂದ್ರೆ ಊಟಕ್ಕೆ ಕುತ್ಕೊಂಡ್ರೆ ವೆರೈಟಿ ಇರ್ತಾ ಇರ್ಲಿಲ್ಲ ವೆರೈಟಿ ಅಂತಂದ್ರೇನು ಇವಾಗಿನ ಹಾಗೆ ಇದು ತಿನ್ನಲ್ಲ ಅಂತಂದ್ರೆ ಅದು ಅದು ತಿನ್ನಲ್ಲ ಅಂತಂದ್ರೆ ಮತ್ತೊಂದು ಹೀಗೆ ಅಂಗಡಿಯಿಂದ ತಂದಂತಹ ಬೇರೆ ಬೇರೆ ಪದಾರ್ಥಗಳು ಆ ವೆರೈಟಿ ಇರ್ತಾ ಇರ್ಲಿಲ್ಲ ಪಂಕ್ತಿಯಲ್ಲಿ ಕುತ್ಕೊಂಡು ಊಟ ಮಾಡಬೇಕಾಗಿತ್ತು ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಬೇಕಾಗಿತ್ತು ಜೊತೆಗೆ ಮನೆಯಲ್ಲಿ ಅಮ್ಮ ಏನು ಅಡುಗೆ ಮಾಡಿರ್ತಾಳೋ ಆವತ್ತಿನ ದಿವಸಕ್ಕೆ ಅದು ತಂಬಳಿ ಆಗಿರ್ಬಹುದು ಆಗಿರ್ಬಹುದು ಸಾಂಬಾರ್ ಆಗಿರ್ಬಹುದು ತೊವೆ ಆಗಿರ್ಬಹುದು ಈ ತರ ಪಲ್ಯ ಆಗಿರಬಹುದು ಎಲ್ಲವನ್ನೂ ಹಾಕಿಸ್ಕೊಂಡು ಊಟ ಮಾಡ್ಬೇಕಾಗಿತ್ತು ಯಾವ್ದು ಬಿಡೋ ಹಂಗಿರ್ಲಿಲ್ಲ ಅಥವಾ ನನ್ಗ್ ಸೇರಲ್ಲ ಅಂತ ಹೇಳೋ ಹಂಗಿರ್ಲಿಲ್ಲ ಎಲ್ರಿಗೂ ಅದನ್ನೇ ಬಡಿಸ್ತಾ ಇದ್ಲು ಅಮ್ಮ ಎಲ್ಲರೂ ಅದನ್ನ ಊಟ ಮಾಡ್ಬೇಕಾಗಿತ್ತು ಎಲ್ರೂ ಜೊತೆಗೂಡ್ ಊಟ ಮಾಡ್ಬೇಕಾಗಿತ್ತು ಹಾಗಾಗಿ ವೆರೈಟಿ ಆಫ್ ನ್ಯೂಟ್ರಿಯೆಂಟ್ಸ್ ನಮ್ಮ ಶರೀರಕ್ಕೆ ಹೋಗ್ತಾ ಇತ್ತು ಇದು ನನ್ನ ಟೈಮಲ್ಲಿ ನಾ ಹೇಳ್ತಾ ಇದೀನಿ ಆದ್ರೆ ನನಗಿಂತ ಎಷ್ಟೋ ಅಜ್ಜಿ ಮುತ್ತಜ್ಜಿ ಆ ಕಾಲದಿಂದ ಅವರು ತುಂಬಾ ಗಟ್ಟಿ ಅಂತ ನಾವು ಹೇಳ್ತಾ ಬರ್ತಿದ್ವಲ್ವಾ ಅವರಲ್ಲಿ ಇನ್ನೂ ಹೆಚ್ಚಿನ ಪೋಷಕಾಂಶ ಭರಿತ ಆಹಾರವನ್ನ ಅವರು ಸೇವಿಸ್ತಾ ಇದ್ರು ಅದರಿಂದಾಗಿ ಅವರ ಮೂಳೆಗಳು ತುಂಬಾ ಚೆನ್ನಾಗಿ ಗಟ್ಟಿಯಾಗಿರ್ತಾ ಇತ್ತು ಅಂತ ಹೇಳ್ಕೊಂಡು ಹಾಗಾಗಿ ಈ ಪಳೆಯುಳಿಕೆಗಳ ಒಂದು ಅಹ್ ಬಂದಾಗ ನಮ್ಮಲ್ಲಿ ಈಗ ಆಗ್ತಾ ಇರುವಂತಹ ಮೂಳೆ ಟೊಳ್ಳುತನಕ್ಕೆ ನಾವು ಸೇವಿಸ್ತಾ ಇರುವಂತಹ ಕೃತ್ರಿಮ ಕನಿಷ್ಠತಮ ಆಹಾರವೇ ಕಾರಣ ಅದರಲ್ಲಿ ಯಾವುದೇ ಒಂದು ಪೋಷಕಾಂಶ ಇಲ್ಲ ನಾವು ಪ್ಯಾಕೆಟ್ ಇರುವಂತಹ ಆಹಾರಗಳನ್ನ ಸೇವಿಸ್ತೇವೆ ಇವತ್ತು ರೆಡಿ ಟು ಈಟ್ ಫುಡ್ಗಳನ್ನ ಜಂಕ್ ಫುಡ್ಗಳನ್ನು ಹೆಚ್ಚಾಗಿ ಸೇವಿಸ್ತೇವೆ ಹಾಗಾಗಿ ಅದರಿಂದಾಗಿ ನಮ್ಮ ಪೋಷಕಾಂಶ ಕೊರತೆ ಆಗ್ತಾ ಇದೆ ಅದರಲ್ಲೂ ಸ್ಪೆಷಲಿ ಹೇಳ್ಬೇಕಂತಂದ್ರೆ ಹೆಂಗಸರಲ್ಲಿ ನನ್ನ ಹಳೆ ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ದಾರೆ ಮೇಡಮ್ ನೀವು ಬರೀ ಹೆಂಗಸರಿಗೆ ಮಾತ್ರ ವಿಡಿಯೋ ಮಾಡ್ತೀರಾ ಗಂಡಸರನ್ನು ಇನ್ಕ್ಲೂಡ್ ಮಾಡ್ಕೊಂಡು ವಿಡಿಯೋ ಮಾಡಿ ಅಂತ ಹೇಳಿ ಒಂದು ಸಿಚುವೇಶನ್ ಬಂದಾಗ ಈ ಮೂಳೆ ಸವಕಳಿ ಅಥ್ವಾ ಮೂಳೆಯ ಒಂದು ಟೊಳ್ಳುತನ ಸಾಂದ್ರತೆ ಕಡಿಮೆ ಆಗುವಂತಹ ವಿಷಯ ಬಂದಾಗ ಹೆಚ್ಚಾಗಿ ಹೆಂಗಸರಲ್ಲೇ ಆಗತ್ತೆ ಅದು ಯಾಕಂತಂದ್ರೆ ಒಂದು ಮೆನೋಪಾಸ್ ಆಗತ್ತೆ ಮುಟ್ಟು ನಿಲ್ಲುವಂಥ ಸಂದರ್ಭ ಬಂದಾಗ ತುಂಬಾ ಅಧಿಕವಾಗಿ ಈ ಸಾಂದ್ರತೆ ಕಡಿಮೆ ಆಗೋದು ಆಗತ್ತೆ ಅವರಲ್ಲಿ ಹಾಗೆ ಅದ್ರ ಜೊತೆ ಜೊತೆಗೆ ಅವರಿಗೆ ಬೇರೆ ಬೇರೆ ಮಜಲುಗಳನ್ನ ಕೂಡ ಅಹ್ ಕಾಣ್ಬೇಕು ಯಾಕಂದ್ರೆ ಮುಟ್ಟಾಗುವಂತ ಸಂದರ್ಭ ಇರಬಹುದು ಪ್ರೆಗ್ನೆನ್ಸಿ ಡೆಲಿವರಿ ಇರಬಹುದು ಮೆನೋಪಾಸ್ ಆಗುವಂಥದ್ದು ಎಲ್ಲ ಹಾರ್ಮೋನಲ್ ವ್ಯತ್ಯಾಸಗಳು ಉಂಟಾಗೋದ್ರಿಂದ ಸಹ ಈ ಒಂದು ವೈಪರೀತ್ಯವನ್ನ ಅವರಲ್ಲಿ ಕಾಣಬಹುದು ಹೆಂಗಸರು ಮೆನೋಪಾಸ್ ಆದನ ಅಥವಾ ಮುಟ್ಟು ನಿಂತ ನಂತರದಲ್ಲಿ ಇರುವಂತಹ ಹೆಂಗಸರಲ್ಲಿ ಹೆಚ್ಚು ಹೆಚ್ಚಾಗಿ ಈ ಒಂದು ಆಸ್ಟಿಯೋಪೊರೋಸಿಸ್ ನ ಪ್ರಮಾಣ ಇವತ್ತು ಕಂಡು ಬರ್ತಾ ಇದೆ ಗಂಡಸರಲ್ಲೂ ಆಗತ್ತೆ ಆಸ್ಟಿಯೋಪೊರೋಸಿಸ್ ಆಗೋದಿಲ್ಲ ಅಂತ ಏನಲ್ಲ ಇವತ್ತಿನ ದಿನದಲ್ಲಿ ಇಬ್ಬರಿಗೂ ಸಮಾನವಾಗಿ ಆಗ್ತಾ ಇದೆ ಆದ್ರೆ ಹೆಂಗಸರಲ್ಲಿ ಹೆಚ್ಚಾಗತ್ತೆ ಯಾಕೆ ಹೆಂಗಸ್ರಲ್ಲಿ ಹೆಚ್ಚಾಗತ್ತೆ ಅಂತ ಕೇಳಿದ್ರೆ ಈಸ್ಟ್ರೋಜನ್ ನ ಪ್ರಮಾಣ ಡ್ರಾಪ್ ಆಗುತ್ತೆ ನಮ್ಮಲ್ಲಿ ಹಾರ್ಮೋನ್ ಈಸ್ಟ್ರೋಜನ್ ಡ್ರಾಪ್ ಆದ ತಕ್ಷಣ ಅದು ನ ಹೀರುವಿಕೆಗೆ ಸಹಾಯ ಮಾಡುವಂತಹ ಒಂದು ಹಾರ್ಮೋನ್ ಆಗಿರುತ್ತೆ ಸೊ ಈಸ್ಟ್ರೋಜನ್ ಡ್ರಾಪ್ ಆದ ತಕ್ಷಣ ಕ್ಯಾಲ್ಸಿಯಂ ಹೀರಿಕೆ ಕಡಿಮೆ ಆಗ್ತಾ ಹೋಗುತ್ತಲ್ವಾ ಅದರಿಂದಾಗಿ ಮೂಳೆಯ ಸಾಂದ್ರತೆ ಕೂಡ ಕಡಿಮೆ ಆಗ್ತಾ ಹೋಗತ್ತೆ ಅಂತ ಹೇಳಿ ಹಾಗಾದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಮೂಳೆಯ ಸಾಂದ್ರತೆಯನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ಎರಡು ಅತಿ ಮುಖ್ಯ ಖನಿಜವನ್ನ ಅಥವಾ ಲವಣವದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಏನಪ್ಪಾ ಇದು ಅತಿ ಮುಖ್ಯವಾಗಿರೋದು ಹಾಗಾದ್ರೆ ಮೂಳೆ ಸಾಂದ್ರತೆ ಜಾಸ್ತಿ ಮಾಡೋದಕ್ಕೆ ಅಂತ ಹೇಳಿದ ತಕ್ಷಣನೇ ಫಸ್ಟ್ ಎಲ್ಲ ನಿಮ್ ತಲೆಗೆ ಬರೋದ್ ಯಾವ್ದು ಹೇಳಿ ಕ್ಯಾಲ್ಶಿಯಂ ಯಾಕಂದ್ರೆ ಜನಜನಿತವಾಗಿರುವಂಥದ್ದದು ಎಲ್ರಿಗೂ ಗೊತ್ತಿದೆ ಕ್ಯಾಲ್ಸಿಯಂ ಅಂತ ಹೇಳಿ ಆದ್ರೆ ಕ್ಯಾಲ್ಶಿಯಂ ಗಿಂತನೂ ಅತಿ ಹೆಚ್ಚು ಉಪಯುಕ್ತವಾಗುವಂತಹ ಒಂದು ಲವಣ ಅಂತಂದ್ರೆ ಅದನ್ನ ನಾವು ಬೋರಾನ್ ಅಂತ ಕರಿತೀವಿ ಈ ಬೋರಾನ್ ಅನ್ನುವಂಥದ್ದು ಕ್ಯಾಲ್ಶಿಯಂ ಗಿಂತ ಜಾಸ್ತಿ ನಮಗೆ ಈ ಮೂಳೆ ಸಾಂದ್ರತೆಯನ್ನ ಇಟ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ಒಂದು ಲವಣ ಆಗಿದೆ ಖನಿಜ ಲವಣ ಆಗಿದೆ ಯಾಕೆ ಅಂತಂದ್ರೆ ನೋಡಿ ನಾನು ಆವಾಗಲೇ ಹೇಳಿದೆ ಹೆಂಗಸರಲ್ಲಿ ಈಸ್ಟ್ರೋಜನ್ ಹಾರ್ಮೋನ್ ಡ್ರಾಪ್ ಆಗುತ್ತೆ ಯಾವಾಗ ಮುಟ್ಟು ನಿಲ್ಲೋ ಸಂದರ್ಭ ಬಂದಾಗ ಮುಟ್ಟು ನಿಂತಾಗ ಈಸ್ಟ್ರೋಜನ್ ಹಾರ್ಮೋನ್ ಕೆಳಗಡೆ ಹೋಗ್ಬಿಡತ್ತೆ ಅಥವಾ ಕುಂದತ್ತೆ ಅದು ಅಲ್ವಾ ಅದರಿಂದಾಗಿ ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಆವಾಗ ಮೂಳೆ ಸವಕಳಿನೂ ಹೆಚ್ಚಾಗತ್ತೆ ಮೂಳೆ ಸಾಂದ್ರತೆ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಆದ್ರೆ ಈ ಬೋರಾನ್ ಅನ್ನುವಂತಹ ಒಂದು ಮಿನರಲ್ ಅನ್ನ ನಾವು ಕನ್ಸ್ಯೂಮ್ ಮಾಡಿದಾಗ ನಾವು ತಗೊಂಡಾಗ ಏನಾಗತ್ತೆ ಅಂತಂದ್ರೆ ಶರೀರದಲ್ಲಿ ಕಾಯ್ದುಕೊಂಡು ಹೋಗ್ಲಿಕ್ಕೆ ಹೆಚ್ಚು ಮಾಡಲಿಕ್ಕೆ ಕಾಯ್ದುಕೊಂಡು ಹೋಗ್ಲಿಕ್ಕೆ ಸಹಾಯವನ್ನ ಮಾಡುತ್ತೆ ಯಾವಾಗ ಈಸ್ಟ್ರೋಜನ್ ಕಾಯ್ದುಕೊಂಡು ಹೋಗುತ್ತೋ ಆವಾಗ ನಮ್ಮಲ್ಲಿ ಕ್ಯಾಲ್ಸಿಯಂನ ಹೀರಿಕೆ ಚೆನ್ನಾಗೆ ಆಗತ್ತೆ ಅಲ್ವಾ ಹಾಗಾಗಿ ಅತಿ ಮುಖ್ಯವಾಗಿ ನಮಗೆ ಬೇಕಾಗಿರುವಂತಲ್ಷಿಯಂಗಿಂತಲೂ ಮುಖ್ಯವಾಗಿ ಬೇಕಾಗಿರುವಂತಹ ಒಂದು ಮಿನರಲ್ ಅಂದ್ರೆ ಅದು ಬೋರಾನ್ ಬೋರಾನ್ ಅನ್ನ ಕನ್ಸ್ಯೂಮ್ ಮಾಡೋದ್ರಿಂದ ನಮ್ಮ ನಿತ್ಯದ ಆಹಾರದಲ್ಲಿ ಅಥವಾ ಅದನ್ನ ಸಪ್ಲಿಮೆಂಟ್ ಫಾರ್ಮ್ ಅಲ್ಲಿ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ ಕಾನ್ಸಂಟ್ರೇಷನ್ ಜಾಸ್ತಿ ಇರೋದ್ರಿಂದ ಹೆಚ್ಚು ಕೆಲಸ ಮಾಡುತ್ತೆ ಅಂತ ಹೇಳಿ ನಾನು ಸಪ್ಲಿಮೆಂಟ್ ಸಪ್ಲಿಮೆಂಟ್ ಅಂತ ಹೇಳ್ತಾ ಇರ್ತೀನಿ ಹಾಗಾಗಿ ಸಪ್ಲಿಮೆಂಟ್ ಫಾರ್ಮ್ ಅಲ್ಲಿ ಅದನ್ನ ತಗೊಳ್ಳೋದ್ರಿಂದ ನಾವು ಈ ಮೂಳೆ ಸವಕಳಿಯನ್ನ ಅದಕ್ಕೂ ಹೆಚ್ಚಿನದಾಗಿ ಮೂಳೆಯ ಒಂದು ಸಾಂದ್ರತೆಯನ್ನ ಗಡುತನವನ್ನ ಹೆಚ್ಚು ಮಾಡ್ಕೊಳ್ಬಹುದು ಆಸ್ಟಿಯೋಪೊರೋಸಿಸ್ ಆಗೋದಿಲ್ಲ ಆಸ್ಟಿಯೋಪೊರೋಸಿಸ್ ನ ಪ್ರಮಾಣವನ್ನ ಕೂಡ ಕಡಿಮೆ ಮಾಡ್ಕೊಳ್ಬಹುದು ಇದರಿಂದಾಗಿ ಇನ್ನು ಎರಡನೇ ಲವಣ ಅಂತಂದ್ರೆ ಅದು ಕ್ಯಾಲ್ಶಿಯಂ ಸರ್ವ ಸಾರ್ವತ್ರಿಕವಾಗಿ ಅದು ಜನನ ಜನಜನಿತವಾಗಿರುವಂತಹ ಒಂದು ಮಿನರಲ್ ಅಥವಾ ಲವಣ ಅಂತಂದ್ರೆ ಅದು ಕ್ಯಾಲ್ಶಿಯಂ ಕ್ಯಾಲ್ಶಿಯಂ ನಮ್ಮ ಮೂಳೆಗಳನ್ನ ಗಟ್ಟಿಗೊಳಿಸುತ್ತೆ ಸದೃಢವಾಗಿಡತ್ತೆ ಆದ್ರೆ ನೀವು ಇದನ್ನ ನೆನ್ಪಿಟ್ಕೊಳ್ಬೇಕು ಏನಪ್ಪಾ ಅಂತಂದ್ರೆ ವಿಟಮಿನ್ ಡಿ ತ್ರೀ ಇಲ್ಲದೆ ನ ಹೀರಿಕೆ ನಮ್ಮಲ್ಲಿ ಆಗೋದಿಲ್ಲ ಹಾಗಾಗಿ ಕ್ಯಾಲ್ಶಿಯಮ್ ಏನಾದರೂ ಅಬ್ಸಾರ್ಬ್ ಆಗ್ಬೇಕು ನಮ್ಮಲ್ಲಿ ಅಂತಂದ್ರೆ ಆವಾಗ ವಿಟಮಿನ್ ಡಿ ತ್ರೀ ಚೆನ್ನಾಗಿರ್ಬೇಕಾಗತ್ತೆ ವಿಟಮಿನ್ ಡಿ ಅನ್ನ ನಾವು ತಗೊಳ್ಳೋದು ಹೇಗೆ ಒಂದು ಸೂರ್ಯನ ಕಿರಣಗಳು ಅತ್ಯಂತ ಚೆನ್ನಾಗಿ ಅಥವಾ ನೈಸರ್ಗಿಕವಾಗಿ ಇರುವಂತಹ ಒಂದೇ ಒಂದು ಮೂಲ ಆಕಾರ ನಮ್ಗೆ ವಿಟಮಿನ್ ಡಿ ಗೆ ಅಂತಂದ್ರೆ ಅದು ಸೂರ್ಯ ಸೂರ್ಯನನ್ನ ಆರೋಗ್ಯದ ಅಧಿದೇವತೆ ಅಂತ ಕೂಡ ಕರಿತೇವೆ ನಾವು ಅಲ್ವಾ ಆರೋಗ್ಯಂ ಅಧಿಚ್ಛೇತ್ ಅಂತ ಕರೀತಾರೆ ಹಾಗಾಗಿ ಆರೋಗ್ಯವನ್ನು ತಂದ್ಕೊಡ್ಲಿಕ್ಕೆ ನಮ್ಮ ಇಮ್ಯುನಿಟಿಯನ್ನ ಹೆಚ್ಚು ಮಾಡಲಿಕ್ಕೆ ಮೂಳೆಗಳನ್ನ ಸದೃಢಗೊಳಿಸ್ಲಿಕ್ಕೆ ಸೂರ್ಯನ ಕಿರಣಗಳಿಗೆ ಸಾಧ್ಯ ಇದೆ ತಾಕತ್ತಿದೆ ಯಾಕಂದ್ರೆ ವಿಟಮಿನ್ ಡಿ ಅನ್ನ ನಮ್ಗೆ ಕೊಡ್ತಾನೆ ಅವನು ಈ ವಿಟಮಿನ್ ಡಿ ತ್ರೀ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ಕ್ಯಾಲ್ಸಿಯಂನ ಅಬ್ಸಾರ್ಬ್ಷನ್ ಅಥವಾ ಹೇರಿಕೆಯನ್ನು ಕೂಡ ಹೆಚ್ಚು ಮಾಡ್ಕೊಳ್ಬಹುದು ಅದರಿಂದಾಗಿ ನಮ್ಮ ಮೂಳೆಗಳು ಸಾಂದ್ರತೆಯನ್ನು ಹೊಂದ್ತವೆ ಗಟ್ಟಿಯಾಗಿರ್ತವೆ ಅಂತ ಹೇಳಿ ಹಾಗಾಗಿ ಈ ಎರಡು ಲವಣಗಳನ್ನ ಬೋರಾನ್ ಹಾಗೂ ಕ್ಯಾಲ್ಸಿಯಂ ಲವಣಗಳನ್ನ ಹೆಚ್ಚು ಹೆಚ್ಚು ನೀವು ಉಪಯೋಗಿಸ್ತಾ ಬರೋದ್ರಿಂದ ಅದು ಆಹಾರದಲ್ಲಿರಬಹುದು ಸಪ್ಲಿಮೆಂಟ್ ಫಾರ್ಮ್ ಅಲ್ಲಿ ಇರಬಹುದು ಉಪಯೋಗಿಸ್ತಾ ಬರೋದ್ರಿಂದ ಮೂಳೆ ಸಾಂದ್ರತೆಯನ್ನು ಅಧಿಕಗೊಳಿಸ್ಕೊಳ್ಬಹುದು ಮೆತ್ತು ಮೂಳೆ ರೋಗ ಅಥವಾ ಆಸ್ಟ್ರಿಯೋಪೋರಸಿಸ್ಗೆ ಎಡೆ ಮಾಡಿ ಕೊಡೋದಿಲ್ಲ ಇದು ಅದನ್ನ ಅಲ್ಲಿಗೆ ತಡೆಗಟ್ತಾ ಬರುತ್ತೆ ಹೆಚ್ಚು ಸಮಯ ನಾವು ನಮ್ಮ ಜೀವಿತದ ಅವಧಿಯನ್ನ ಆರೋಗ್ಯ ಪೂರ್ಣವಾಗಿ ಚೆನ್ನಾಗಿ ಆನಂದಮಯವಾಗಿ ಕಳಿಬಹುದಾಗಿದೆ ಹಾಗಾಗಿ ಇದನ್ನ ಉಪಯೋಗಿಸಿ ನಿಮ್ಮ ಆಹಾರದಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಇನ್ನೂ ಹೆಚ್ಚಿನ ಒಂದು ಮಾಹಿತಿ ಪೂರ್ಣ ವೀಡಿಯೋದೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ ಹಾಗೆಯೇ ಏನೇ ಕಮೆಂಟ್ ಇದ್ದರೂ ಏನೇ ಡೌಟ್ ಇದ್ದರೂ ಏನಾದರೂ ಕ್ವೈರೀಸ್ ಇದ್ರೆ ಕೇಳೋದಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಅದನ್ನು ಬರೀರಿ ಅದಕ್ಕೆ ನಾನು ಉತ್ತರಿಸ್ತೇನೆ ಹಾಗೆಯೇ ಕೆಳಗಡೆ ನಂಬರ್ ಬರ್ತಾ ಇರಬಹುದು ಅಥವಾ ಡಿಸ್ಕ್ರಿಪ್ಷನ್ನಲ್ಲಿ ನಂಬರ್ ಇರುತ್ತೆ ನಿಮ್ಗೆ ಏನಾದರೂ ಇಂತಹ ಸಮಸ್ಯೆ ಇದ್ರೆ ಮೂಳೆ ರೋಗದ ಸಮಸ್ಯೆ ಇರಬಹುದು ಅಥವಾ ಮೂಳೆ ಸೌಕಳಿಯ ಒಂದು ಸಂದರ್ಭ ಇರಬಹುದು ಅದರಿಂದಾಗಿ ಹಲವಾರು ರೋಗಗಳಿರಬಹುದು ಅವುಗಳದ್ದು ಏನಾದರೂ ಸಮಸ್ಯೆ ಇದ್ರೂ ಕೂಡ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಕಾಲ್ ಮಾಡಿ ಅದರಿಂದ ಕೂಡ ಪರಿಹಾರವನ್ನ ಪಡ್ಕೊಳ್ಬಹುದು ಹಾಗಾಗಿ ಇದೆಲ್ಲವನ್ನ ನೀವು ಅನುಭವಿಸ್ತಾ ಅಳವಡಿಸ್ಕೊಂಡು ಹೋಗ್ತಾ ಆರೋಗ್ಯವಾಗಿರಿ ನಗ್ನಾಗ್ತಾ ಇರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೇನೆ ಅಲ್ಲಿವರೆಗೆ